ಸಂತೋಷವನ್ನ ಕೊಡುವಂತ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದ ಭಾರತೀಯ ಜನತಾ ಪಾರ್ಟಿ ಮುದ್ದೇಬಿಹಾಳ ಮಂಡಲ ವತಿಯಿಂದ ಪೌರತ್ವ ಕಾಯ್ದೆ ತಿದ್ದುಪಡಿ ಕುರಿತು ಮಂಡಲದ ಪೂರ್ವಭಾವಿ ಸಭೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮುದ್ದೇಬಿಹಾಳ ತಾಲೂಕಿನ ಬಿಜೆಪಿ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ದಾಸೋಹ ನಿಲಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಕುರಿತು ಹಲವು ಮುಖಂಡರು ಮಾತನಾಡಿದರು. ಅಲ್ಲದೆ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಕೂಡ ಮಾತನಾಡುತ್ತಿದ್ದಾರೆ. ಬನ್ನಿ ನೋಡೋಣ. ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ತಮ್ಮ ಎಲ್ಲ ಸರ್ವಸ್ವವನ್ನ ಆಸ್ತಿ ಪಾಸ್ತಿಗಳನ್ನು ಬಿಟ್ಟು ಕುಟುಂಬ ಸಮೇತವಾಗಿ ಹಿಂದೂಗಳು, ಸಿಖ್ಖರು, ನಮ್ಮ ಪಾರ್ಸಿಗಳು, ಬೌದ್ಧರು, ಕ್ರಿಶ್ಚಿಯನ್ರು ಇವರೆಲ್ಲ ಏನು ಶೇಕಡ 20-22% ಜನ ಆಶ್ರಯವನ್ನು ಹುಡುಕೊಂಡು ಭಾರತಕ್ಕೆ ವಲಸಿಗರಾಗಿ ಬಂದಿದ್ದಾರೆ. ಹಾಗಿದ್ರೆ ಅವರನ್ನ ಸ್ವೀಕಾರ ಮಾಡೋರು ಯಾರು? ಇಡೀ ಜಗತ್ತಿನಲ್ಲಿ ಹಿಂದೂಗಳ ರಾಷ್ಟ್ರ, ಹಿಂದೂಗಳ ಬಹುಸಂಖ್ಯಾತರಾಗಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಭಾರತ ದೇಶ ಒಂದೇ. ನಮ್ಮ ಸಹೋದರರನ್ನ, ನಮ್ಮ ಸಹೋದರಿಯನ್ನ ನಾವು ಸ್ವೀಕಾರ ಮಾಡದೆ ಇನ್ಯಾರು ಸ್ವೀಕಾರ ಮಾಡಬೇಕು? ಇದನ್ನ ಆಧಾರವಾಗಿಟ್ಕೊಂಡು ಹಿಂದೆ ಕಾಂಗ್ರೆಸ್ ಆಡಳಿತ ಇದ್ದಾಗಲೂ ಕೂಡ 1971 ಏನು ಬಾಂಗ್ಲಾದೇಶ ಯುದ್ಧ ನಡೆದು ಯುದ್ಧದ ನಂತರ ಬಾಂಗ್ಲಾದೇಶದಿಂದ ವಲಸಿಗರಾಗಿ ಬಂದಂತ ಸಾವಿರಾರು ಸಂಖ್ಯೆಯ ಜನ ಏನು ಪಶ್ಚಿಮ ಬಂಗಾಳದಲ್ಲಿ, ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ಬಂದಿದ್ರು, ಅವರಿಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರ, ಇಂದಿರಾ ಗಾಂಧೀಜಿಯವರ ನೇತೃತ್ವದ ಸರ್ಕಾರ ಅವರಿಗೆ ಪೌರತ್ವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ಇದನ್ನು ಗಮನಿಸಬೇಕು ನಾವು. 2011 ಪ್ರಧಾನಮಂತ್ರಿಗಳಾಗಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಿಶೇಷವಾಗಿ ಹೇಳ್ತಾರೆ, ಈ ದೇಶಕ್ಕೆ ವಲಸಿಗರಾಗಿ ಬಂದಿರತಕ್ಕಂತಹ ಪಾಕಿಸ್ತಾನದ ಹಿಂದೂಗಳಿಗೆ ನಾಗರಿಕತೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಮಂಡನೆ ಮಾಡಿದ್ರು. ನಮ್ಮ ದೇಶವನ್ನು ಆಳದಿಂದ ಎಲ್ಲ ಸರ್ಕಾರಗಳು ಈ ದೇಶಕ್ಕೆ ವಲಸೆ ಬಂದಿರತಕ್ಕಂತಹ ಅಲ್ಪಸಂಖ್ಯಾತ ಬಂಧುಗಳನ್ನು ಧರ್ಮದ ಆಧಾರವಾಗಿಟ್ಟುಕೊಂಡು ಕಿರುಕುಳವನ್ನ ಅನುಭವಿಸಿರ್ತಕ್ಕಂಥವ್ರಿಗೆ ಈ ದೇಶದ ಪೌರತ್ವವನ್ನು ಕೊಡ್ತಕ್ಕಂಥ ಕೆಲಸವನ್ನ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಕೇಳಬಹುದು, ಈ ದೇಶಕ್ಕೆ ಮುಸ್ಲಿಮರಿಗೆ